ಉಡುಪಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಕಾಪು ತಾಲೂಕು ಆಡಳಿತ, ತಾಲೂಕು ಪಂಚಾಯತ್ ಪುರಸಭೆಯ ಸಹಯೋಗದೊಂದಿಗೆ ತಾಲೂಕು ಆಡಳಿತ ಸೌಧದಲ್ಲಿ ಜನತಾ ದರ್ಶನ ಕಾರ್ಯಕ್ರಮವನ್ನು ಜಿಲ್ಲಾಧಿಕಾರಿ ಡಾ ಕೆ ವಿದ್ಯಾಕುಮಾರಿ ಅವರ ಅಧ್ಯಕ್ಷತೆಯಲ್ಲಿ ಹಮ್ಮಿಕೊಂಡರು. ಜನತಾ ದರ್ಶನ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಶಾಸಕ ಗುರುಮೆ ಸುರೇಶ್ ಶೆಟ್ಟಿಯವರು ಮಾತನಾಡಿ, ಅಧಿಕಾರಿಗಳು ತಮ್ಮ ಕರ್ತವ್ಯ ಜವಾಬ್ದಾರಿಗಳನ್ನು ಅರಿತುಕೊಂಡು ಕೆಲಸ ಮಾಡಬೇಕು. ಜನರು ಸಮಸ್ಯೆಗಳನ್ನು ಹೇಳಿಕೊಂಡು ಬಂದಾಗ ಅಲೆದಾಡಿಸುವ ಬದಲು ನಿರ್ದಿಷ್ಟ ಸಮಯವನ್ನು ನೀಡಿ ಜನಪರ ಕೆಲಸ ಮಾಡುವ, ಜನ ಮೆಚ್ಚುವ ಅಧಿಕಾರಿಗಳಾಗಿ ಎಂದು ಹೇಳಿದರು. ಆದರೆ ಅದಕ್ಕೆ ತಕ್ಷಣ ಸ್ಪಂದಿಸಿ ಆ ಒಂದು ಕೆಲಸ ಆಗ್ತಕ್ಕಂಥ ಕೆಲಸ ಆಗ್ತಾ ಇದೆ. ಆದರೂ ಕೂಡ ಒಂದು ಇದೆ, ಇನ್ನಷ್ಟು ಸಮಸ್ಯೆಗಳು ಸಮಾಜದ ಮೇಲೆ ಸಮಸ್ಯೆಗಳು ಇದ್ದೇ ಇರ್ತವೆ. ಆ ಉದ್ದೇಶ ಜನರ ಮನೆ ಬಾಗಿಲಿಗೆ ಆಡಳಿತ ತಗೊಂಡೋಗ್ಬೇಕು ಅನ್ನೋಂಥ ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಡು, ಅದು ರಾಜ್ಯದಲ್ಲಿರಲಿ, ಜಿಲ್ಲೆಯಲ್ಲಿರಲಿ, ತಾಲೂಕಲ್ಲಿರಲಿ, ಈ ರೀತಿ ಜನತಾ ದರ್ಶನ ಕಾರ್ಯಕ್ರಮ ಆಗ್ತದೆ. ತನ್ನ ಮೂಲಕ ಎಲ್ಲ ಅಧಿಕಾರಿ ಮಿತ್ರರು ಇಲ್ಲಿ ಇರ್ತಾರೆ. ಹಾಗಾಗಿ ಅವರ ದುಃಖಗಳಿಗೆ, ದುಮಾನಗಳಿಗೆ, ಅವರ ಕಷ್ಟಗಳಿಗೆ ಕಿವಿ ಆಗ್ತಕ್ಕಂಥ ಕೆಲಸ ಇಲ್ಲಿ ಆಗ್ತಾ ಇದೆ. ನಮ್ಮ ಎಲ್ಲರ ಉದ್ದೇಶ ಇಷ್ಟೇ ಇರಬೇಕು, ಈ ನಮ್ಮ ಕಣ್ಣ ಮುಂದೆ ಈ ಸಮಾಜದ ಕಟ್ಟ ಕಡೆಯ ವ್ಯಕ್ತಿಯ ಚಿತ್ರಣ ನಮ್ಮ ಮುಂದೆ ಇರಬೇಕಂತೆ. ಹಾಗಾಗಿ ಅವರ ಕಣ್ಣೀರನ್ನು ಓಡಿಸುವಂತ ಕೆಲಸ ಆಗಬೇಕು. ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಜಿಲ್ಲಾಧಿಕಾರಿ ವಿದ್ಯಾಕುಮಾರಿ ಅವರು, ಜನತಾ ದರ್ಶನದಲ್ಲಿ ಕೇಳಿಬರುವ ದೂರುಗಳು, ಸ್ವೀಕರಿಸಲಾಗುವ ಅರ್ಜಿಗಳನ್ನು ಐಪಿಜಿಆರ್ಎಸ್ನಲ್ಲಿ ನೋಂದಾವಣೆ ಮಾಡಲಾಗುತ್ತಿದೆ. ಸಮಸ್ಯೆಗಳನ್ನು ನಿಗದಿತ ಕಾಲಾವಕಾಶದ ಒಳಗೆ ಇತ್ಯರ್ಥಗೊಳಿಸುವ ಉದ್ದೇಶ ಹೊಂದಲಾಗಿದೆ ಎಂದರು. ಅರ್ಜಿಗಳು ಬಂದಂತದ್ದು ಹಾಗೆ ನಾವು ಜನಸ್ಪಂದನದಲ್ಲಿ ಬಂದಿರುವ ಅರ್ಜಿಗಳನ್ನು ಮುತುವರ್ಜಿಯಿಂದ ನಾವು ಇತ್ಯರ್ಥ ಮಾಡಬೇಕಾಗುತ್ತೆ. ಯಾವುದೇ ಮಾಮೂಲಿ ಅರ್ಜಿ ತರ ನೋಡಬಾರ್ದು. ಅದನ್ನು ನಿಗದಿತ ಕಾಲಾವಧಿ, ನಮ್ಗೆ ಏನು 15 ರಿಂದ 1 ತಿಂಗಳು ಕಾಲಾವಕಾಶ ಕೊಟ್ಟಿದ್ದಾರೆ, ಆ ಕಾಲಾವಕಾಶದ ಒಳಗಡೆ ಅದನ್ನು ಮುಗಿಸ್ಬೇಕು. ನಾವು ಮುಗಿಸಿ ಅವರಿಗೆ ಸಂಬಂಧಪಟ್ಟವರಿಗೆ ಆ ಕೆಲಸ ಆಗಿರೋ ಬಗ್ಗೆ ಮಾಹಿತಿಯನ್ನು ನೀಡಬೇಕು. ಅವರು ಕೂಡ ನೇರವಾಗಿ ಅವಕಾಶ ಇದ್ದವರು IPGRS ಅಲ್ಲಿ ನೋಡಬಹುದು. ಇನ್ನೊಂದು ಮುಖ್ಯವಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹೇಳಿರುವಂಥದ್ದು, ಕೆಲವು ಅರ್ಜಿಗಳು ನಮ್ಮ ಹಂತದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಇತ್ಯರ್ಥ ಮಾಡೋದಕ್ಕಾಗುವುದಿಲ್ಲ, ಅನುದಾನದ ಅವಶ್ಯಕತೆ ಇರುತ್ತೆ ಅಥವಾ ಬೇರೆ ಇಲಾಖೆಯ ತೀರ್ಮಾನ, ಅದಕ್ಕೆ ಪಾಲಿಸಿ ಡಿಸಿಷನ್ ಆಗಬೇಕಾದೀತು. ಈ ಸಂದರ್ಭದಲ್ಲಿ ಮೀನುಗಾರಿಕಾ ಇಲಾಖೆಯ SEPTSP ಯೋಜನೆಯಡಿ ಮಂಜೂರಾದ ಮೀನು ಶೇಖರಣಾ ಪೆಟ್ಟಿಗೆ ಹಾಗೂ ಲೈಫ್ ಜಾಕೆಟ್ ಅನ್ನು 3 ಫಲಾನುಭವಿಗಳಿಗೆ, ಪಶುಸಂಗೋಪನೆ ಇಲಾಖೆಯಿಂದ ಮಂಜೂರಾದ ಜಾನುವಾರುಗಳಿಗೆ ನೆಲಹಾಸು 17 ಫಲಾನುಭವಿಗಳಿಗೆ ಹಾಗೂ ಅರ್ಹ ಫಲಾನುಭವಿಗಳಿಗೆ ಪಡಿತರ ಚೀಟಿಯನ್ನು ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಉಪವಿಭಾಗಾಧಿಕಾರಿ ರಶ್ಮಿ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಪ್ರತೀಕ್ ಬಾಯಲ್, ಜಿಲ್ಲಾ ಅರಣ್ಯ ಸಂರಕ್ಷಣಾಧಿಕಾರಿ ಗಣಪತಿ, ಹೆಚ್ಚುವರಿ ಪೊಲೀಸ್ ಅಧೀಕ್ಷಕ ಸಿದ್ದಲಿಂಗಪ್ಪ, ಕಾಪು ತಹಶೀಲ್ದಾರ್ ಪ್ರತಿಭಾ ಆರ್ ಮತ್ತಿತರರು ಉಪಸ್ಥಿತರಿದ್ದರು. ಸುರೇಶ್ ಶರ್ಮಾಳ್, ವಿ4 ನ್ಯೂಸ್, ಪಡುಬಿದ್ರಿ.